ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ನಾಲ್ಕನೇ ತರಗತಿ ಕನ್ನಡ ಪಾಠ ಹದಿಮೂರು ಭಾವಿಯಲ್ಲಿ ಚಂದ್ರ ಪದ್ಯವನ್ನು ನೋಡ್ತಾ ಇದ್ದೀವಿ ಈ ಒಂದು ಪದ್ಯವನ್ನು ಯಾರು ಬರೆದಿದ್ದಾರೆ ಅಂತ ನೋಡಿದರೆ ಬಿ ಎಂ ಶರ್ಮಾರವರು ಬರೆದಿದ್ದಾರೆ ಈ ಒಂದು ಪದ್ಯವನ್ನು ಬಿ ಎಂ ಅವರು ಬರೆದಿದ್ದಾರೆ ಹಾಗಾದರೆ ಈ ಒಂದು ಪದ್ಯದಲ್ಲಿರ್ತಕ್ಕಂತಹ ಅಭ್ಯಾಸವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದೀವಿ ಓಕೆನಾ ಇಲ್ಲಿ ಎಲ್ಲ ನೋಡ್ತಾ ಇದ್ವಿ ಹಾಗಾದ್ರೆ ಈ ಒಂದು ವಿಡಿಯೋ ಅಂತಕ್ಕಂಥ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ನಾಲ್ಕನೇ ಒಂದರಿಂದ ಐದನೇ ತರಗತಿ ಎಲ್ಲ ಕನ್ನಡ ಪ್ರಶ್ನೋತ್ತರ ಬೇಕಾ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡಬೇಕು ಎಲ್ಲ ವಿವರಣೆ ನೋಡಬಹುದು ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ಪಾಠ ಹೋಗೋಣ ಬನ್ನಿ ಇಲ್ಲಿ ಅಭ್ಯಾಸ ನೋಡ್ತೋಣ ಆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀರಿ ಅಂತಿದೆ ಓಕೆ ಮೊದಲನೇದು ಗೋಪಿ ಪುಟ್ಟು ಬಾವಿಯಲ್ಲಿ ಏನು ನೋಡಿದ್ರು ಏನು ನೋಡಿದ್ರು ಬಾವಿ ಅಂದರೆ ಉತ್ತರ ನೋಡಿ ಗೋಪಿ ಪುಟ್ಟು ಬಾವಿಯಲ್ಲಿ ಚಂದ್ರನನ್ನು ನೋಡಿದರು ಅಂತಕ್ಕಂಥದ್ದು ಎರಡನೇ ನೋಡಿ ಕೊಕ್ಕೆಯನ್ನು ಏಕೆ ತಂದರು ಅಂತಂದ್ರಗಿನ ಉತ್ತರ ಬಾವಿಯಲ್ಲಿ ಚಂದ್ರನು ಬಿದ್ದನೆಂದು ಕೊಕ್ಕೆಯನ್ನು ತಂದರು ಓಕೆ ಮೂರನೇದು ಪುಟ್ಟು ಏಕೆ ಬಿದ್ದನು ಯಾಕೆ ಬಿದ್ದ ಪುಟ್ಟು ಅಂದ್ರಗಿನ ಉತ್ತರ ಎಳೆತದ ರಭಸಕ್ಕೆ ಪುಟ್ಟು ಬಿದ್ದನು ಅಂತಕ್ಕಂಥದ್ದು ಓಕೆ ನಾಲ್ಕನೇದು ಚಂದ್ರನು ಎಲ್ಲಿದ್ದನು ಎಲ್ಲಿದ್ದ ಚಂದ್ರ ಅಂದ್ರೆ ಚಂದ್ರನು ಆಕಾಶದಲ್ಲಿದ್ದನು ಓಕೆ ಐನದು ತಾಯಿಗೆ ಪುಟ್ಟು ಏಕೆ ಅಂಜಿದನು ಯಾಕೆ ಅಂಜಿದ ಅವ್ರ ತಾಯಿಗೆ ಅಂದ್ರೆ ಉತ್ತರ ಚಂದ್ರನನ್ನು ಮೇಲಕ್ಕೆ ಏರಿಸಿದ್ದು ಅಮ್ಮನಿಗೆ ತಿಳಿದರೆ ನಾ ಕೆಟ್ಟೆ ಎಂದು ಪುಟ್ಟ ಅಂಜಿದನು ಅಥವಾ ಪುಟ್ಟು ಅಂಜಿದನು ಅಂತಕ್ಕಂಥದ್ದು ಅಂಜಿದ ಅಂತಕ್ಕಂಥದ್ದು ಓಕೆ ಇಲ್ಲಿ ಆ ಇದೆ ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತಿದೆ ಓಕೆ ಮೊದಲು ನೋಡೋಣ ಬಾವಿಯಲ್ಲಿ ಚಂದ್ರನ ಬಿಂಬ ನೋಡಿದಾಗ ಪುಟ್ಟು ಏನು ಮಾಡಿದನು ಏನು ಮಾಡಿದ ಅಂದ್ರೆಗಿನ ಉತ್ತರ ನೋಡಿ ಬಾವಿಯಲ್ಲಿ ಚಂದ್ರನ ಬಿಂಬ ನೋಡಿದಾಗ ಪುಟ್ಟು ಚಂದ್ರನು ಬಾವಿಯಲ್ಲಿ ಬಿದ್ದನು ಎಂದು ಅಯ್ಯೋ ಪಾಪ ಎನ್ನುತ್ತಾ ಕೊಕ್ಕೆಯನ್ನು ಹುಡುಕಿ ಚಂದ್ರನನ್ನು ಮೇಲಕ್ಕೆ ಎತ್ತಲು ಹಗ್ಗಕ್ಕೆ ಕೊಕ್ಕೆ ಕಟ್ಟಿ ಬಾವಿಯಲ್ಲಿ ಬಿಟ್ಟ ಅಂತಕ್ಕಂಥದ್ದು ಓಕೆನಾ ರೈಟ್ ಇಲ್ಲಿ ನೋಡಿ ಎರಡನೇ ನೋಡಿ ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಏನಾಯಿತು ಏನಾಯ್ತು ಅಂದ್ರಗಿನ ಕೂತ್ರ ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಕೊಕ್ಕೆ ಕಲ್ಲಿಗೆ ಸಿಕ್ಕಿ ಪುಟ್ಟನು ಚಂದ್ರನು ಸಿಕ್ಕ ಎಂದು ಹೇಳುತ್ತಾ ತುಂಬಾ ಬಲದಿಂದ ಎಳೆದನು ಆಗ ಹಗ್ಗವು ತುಂಡಾಯಿತು ಎಳೆತದ ರಭಸಕ್ಕೆ ಪುಟ್ಟು ಬಿದ್ದು ಬಿಟ್ಟ ಅಂತಕ್ಕಂಥದ್ದು ಓಕೆನಾ ಮುಂದೇನೇನು ನೋಡ್ತೋಣ ಇಲ್ಲೇನು ಕುಡಿತ ನೋಡಿ ಈ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಅಂತಿದೆ ಈ ವಾಕ್ಯಗಳು ಸರಿಪಡಿಸಿ ಬರೀರಿ ಅಂದರೆ ನೀವು ಪದ್ಯವನ್ನು ಕಲಿತಾಗ ಅತ್ಯಂತ ಅದ್ಭುತವಾಗಿ ಮತ್ತು ವೇಗವಾಗಿ ನೀವು ಈ ವಾಕ್ಯಗಳನ್ನ ರಚಿಸ್ಬೋದು ಓಕೆನಾ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ಪುಟ್ಟವು ಎಳೆತದ ಬಿದ್ದ ರಭಸಕ್ಕೆ ಅಂತ ಇದೆ ಅದು ಉಲ್ಟಾ ಪಲ್ಟ ಕೊಟ್ಟಿದ್ರೆ ಅದನ್ನ ಸೀದ ವಾಕ್ಯ ನಾವು ಮಾಡ್ಬೇಕು ಕರೆಕ್ಟಾಗಿ ಮಾಡಬೇಕು ಜೋಡಿಸಿ ಓಕೆನಾ ಇಲ್ಲಿ ಮೊದಲು ನಾನು ನಂಬರ್ ಹಾಕಿದ್ದೀನಿ ಎಳೆತದ ಅದಿಲ್ಲಿ ಕರೆಕ್ಟ್ ತದ ಅಂತಕ್ಕಂಥದ್ದು ಕರೆಕ್ಟ್ ಆತು ಎಳೆತದ ರಭಸಕ್ಕೆ ರಭ ಸಕೆ ರಭಸಕ್ಕೆ ಪುಟ್ಟುವು ಪುಟ್ಟುವು ಬಿದ್ದ ಅಂತಕ್ಕಂಥದ್ದು ಇಲ್ಲಿ ವಾಕ್ಯ ಉಲ್ಟಾಪಲ್ಟ ಕೊಟ್ಟಿರ್ತಾರೆ ಅದನ್ನ ನಾವು ಏನು ಮಾಡಬೇಕು ಕರೆಕ್ಟಾಗಿ ಜೋಡಿಸಿ ಬರೀಬೇಕಾಗುತ್ತೆ ಪದ್ಯ ಕಲ್ತಾಗ ಅತ್ಯಂತ ಈಸಿ ಆಗುತ್ತೆ ಇದು ಓಕೆ ಎರಡನೇ ನೋಡಿ ಗೊತ್ತಾದರೆ ಕೆಟ್ಟೆ ಅಮ್ಮಗೆ ನಾ ಅಂತಿದೆ ಅದನ್ನ ಕರೆಕ್ಟಾಗಿ ಜೋಡಿಸಿದಾಗ ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ ಅಂತಕ್ಕಂಥದ್ದು ಕರೆಕ್ಟ್ ಆಗುತ್ತೆ ಓಕೆ ಈ ಮೂರನೇ ನೋಡಿ ಮನೆ ಮೆಲ್ಲನೆ ನೋಡುತ್ತ ಲೆದ್ದ ಕಡೆ ಅಂತಿದೆ ಅದನ್ನ ಕರೆಕ್ಟಾಗಿ ನಾವು ಮಾಡೋಕ್ಕಂದಾಗಿನ ಮೆಲ್ಲನೆ ಮನೆ ಕಡೆ ನೋಡುತ್ತ ಲೆದ್ದೆ ಅಂತಕ್ಕಂಥದ್ದು ಮೇ ನೋಡುತ್ತಲಿದ್ದೆ ಓಕೆ ನಾಲ್ಕನೇದು ಬಾವಿಗೆ ಎಂದು ಚಂದ್ರನು ಬಿದ್ದನು ಅಂತಿದೆ ಕರೆಕ್ಟಾಗಿ ಜೋಡಿಸಿದಾಗ ಚಂದ್ರನು ಬಾವಿಗೆ ಬಿದ್ದನು ಎಂದು ಅಂತಕ್ಕಂಥದ್ದು ಕರೆಕ್ಟ್ ವಾಕ್ಯ ಆಗಿರುತ್ತೆ ಓಕೆ ಇಲ್ಲಿ ನೋಡಿ ಈ ಈ ಪದ್ಯವನ್ನು ಪೂರ್ಣಗೊಳಿಸಿ ಅಂತಿದೆ ಇದು ಕರೆಕ್ಟಾಗಿ ಇರ್ತಕ್ಕಂಥ ವಾಕ್ಯದಲ್ಲಿ ಏನಂದ್ರೆ ಇದು ತಪ್ಪಾಗಿರುತ್ತದೆ ಚಂದ್ರನ ಮೇಲೆ ಯಾಕೆಂದ್ರೆ ಬೇರೆ ಆಗುತ್ತೆ ಇಲ್ಲಿ ಬೇರೆ ಆಗುತ್ತೆ ಆದ ಕಾರಣ ಏನಾಗುತ್ತೆ ಅಂದರೆ ಹಗ್ಗದ ಕೊಕ್ಕೆಯು ಇದು ನೋಡಿದಾಗ ಈ ಪ್ಯಾರಾಗ್ರಾಫ್ ನೋಡಿ ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟು ಚಂದ್ರನು ಸಿಕ್ಕ ಸಿಕ್ಕೇ ಸಿಕ್ಕ ಎನ್ನುತ್ತ ತುಂಬ ಬಲದಿಂದೆಳೆಯ ಹಗ್ಗವು ತುಂಡಾಯಿತು ಇದನ್ನು ನಾವು ಏನು ಮಾಡ್ತೀವಿ ಅಂದ್ರೆ ಇಲ್ಲಿ ಬರೆದಿದ್ದೀವಿ ಓಕೆನಾ ಓಕೆ ಅದಾದ ನಂತರ ಇಲ್ಲಿ ನೋಡಿ ಊ ಈ ಪದ್ಯದಲ್ಲಿ ಬರುವ ಮೂರು ಅಕ್ಷರದ ಪದಗಳನ್ನು ಹುಡುಕಿ ಬರೀರಿ ಅಂತದೆ ಈ ಪದ್ಯ ಯಾವ್ಯಾವ ಮೂರು ಅಕ್ಷರ ಇದ್ದಾವೆ ನೋಡಿದ್ರೆ ಇಲ್ಲಿ ನೋಡಿ ಪದ್ಯ ಕಾಣ್ತಾ ಇದೆಯಾ ಇಲ್ಲಿ ನೋಡಿದಾರೆ ಈ ಪ್ಯಾರಾಕ್ರೆ ಎರಡನೇದೇನೆ ಅಮ್ಮನು ಅಂತಿದೆ ಆ ಮನು ನೋಡಿ ಒಂದೆರಡು ಮೂರು ಮೂರು ಬಾದು ಓಕೆನಾ ಈ ರೀತಿ ಇಲ್ಲಿ ಬರಿತಾ ಹೋಗಿದ್ದೀನಿ ಅಮ್ಮನು ಪಾಪವೇ ಕೊಕ್ಕೆಯು ಮೇಲಕೆ ಗೋಪಿಯು ಪುಟ್ಟುವು ಬಾವಿಗೆ ಬಾವಿಲಿ ಬಿದ್ದನು ಹಗ್ಗಕ್ಕೆ ಬಿಗಿದು ದೂರದಿ ನಿಲ್ಲಿಸಿ ಕಲ್ಲಿಗೆ ಎನ್ನುತ ಮೆಲ್ಲನೆ ಹೀಗೆ ಅನೇಕ ಇನ್ನೂ ಇದಾವೆ ಓಕೆ ರೈಟ್ ನೋಡೋದಾದರೆ ನೋಡಿ ಮುಂದೆ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಚ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನು ಬರೆಯಿರಿ ಅಂತಿದೆ ಓಕೆ ಮಾದರಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಬಟ್ಟೆನೆಗೆ ಮಾಡಲು ಬಳಸುವ ಸಾಧನ ಯಾವುದು ಬಟ್ಟೆನೆಗೆ ಯಾವುದು ಬಳಸ್ತಾರೆ ಅಂದರೆ ಚರಕವನ್ನು ಬಳಸ್ತಾರೆ ಇದು ನಿಮಗೇನು ಒಂದು ಉದಾಹರಣೆ ಕೊಟ್ಟಿದ್ದಾನೆ ಇಲ್ಲಿ ನೋಡೋಣ ಸುರುಳಿಯಾಕಾರದಂತಿರುವ ಎಣ್ಣೆಯಲ್ಲಿ ಕರೆದ ತಿಂಡಿ ಏನಂತೀವಿ ನಾವು ಅಂದರೆ ಚಾಲಿಂದ ಅಕ್ಷರದಿಂದ ಸ್ಟಾರ್ಟ್ ಆಗುತ್ತೆ ಅದು ಚಕ್ಕುಲಿ ಅಂತಕ್ಕಂಥದ್ದಾಗುತ್ತೆ ಓಕೆ ಎರಡನೇದು ಅನ್ನ ತಿನ್ನಲು ನೀನಿದನ್ನು ಬಳಸುತ್ತೀಯ ಇದನ್ನ ಬಳಸಿ ಅನ್ನ ತಿನ್ನಲು ಅಂದರೆ ಯಾವುದು ಅಂದ್ರೆ ಈಗ ನಾ ಚಮ ಚ ಮ ಅಂತಕ್ಕಂಥದ್ದು ಓಕೆ ಮೂರನೇ ನೋಡೋಣ ನಾಲ್ಕು ಸೈನ್ಯ ಬಲದೊಂದಿಗೆ ಆಡುವ ಒಳಾಂಗಣ ಆಟ ಯಾವುದು ಒಳಾಂಗನಾಟ ಯಾವುದು ಏ ಸೈನ್ಯದೊಂದು ಇರ್ತವೆ ಚದುರಂಗ ಚ ಚದು ರಂಗ ಅಂತಕ್ಕಂಥದ್ದು ಓಕೆ ನಾಲ್ಕನೇದು ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಮುಷ್ಕರ ಮಾಡಿದ ಮುಷ್ಕರ ಯಾವುದಂದ್ರೀನಾ ಚಳುವಳಿ ಅಂತಕ್ಕಂಥದ್ದು ಚಳುವಳಿ ಓಕೆ ರೈಟ್ ಮುಂದೆ ನೋಡ್ತಾ ಭಾಷಾ ಚಟುವಟಿಕೆ ಅಂತಿದೆ ಏನು ನೋಡಿ ಆ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆದು ಸ್ಪಷ್ಟವಾಗಿ ಓದಿ ಅಂತಿದೆ ಈ ಮಾದರಿ ಒಂದು ಉದಾಹರಣೆಗೆ ಕೂಡಿದಾನೆ ಮರ ಪ್ಲಸ್ಗಳು ಮರಗಳು ಅಂತಕ್ಕಂಥದ್ದಾಗುತ್ತೆ ಮನೆ ಪ್ಲಸ್ಗಳು ಏನಾಗುತ್ತೆ ಮನೆಗಳು ಮನೆಗಳು ಇದನ್ನು ಕೂಡಿಸೋದು ಇವೆರಡು ಜೋಡಿಸಿ ಬರೀತಕ್ಕಂಥದ್ದು ಅಷ್ಟೇ ಇಲ್ಲಿ ಓಕೆನಾ ಚಿತ್ರ ಪ್ಲಸ್ಗಳು ಚಿತ್ರಗಳು ಚಿತ್ರಗಳು ಓಕೆ ಹಕ್ಕಿ ಪ್ಲಸ್ಗಳು ಹಕ್ಕಿಗಳು ಹಕ್ಕಿಗಳು ಅಂತಕ್ಕಂಥದ್ದು ಆ ಪುಸ್ತಕ ಪ್ಲೇಸ್ಗಳು ಪುಸ್ತಕಗಳು ಕೂಡಿಸಿ ಕೂಡಿಸಿ ಬರ್ರಿ ಇದರಲ್ಲಿ ಪುಸ್ತಕಗಳು ಅಂತಕ್ಕಂಥದ್ದು ಅಂದರೆ ನದಿ ಪ್ಲಸ್ಗಳು ನದಿಗಳು ನದಿಗಳು ಓಕೆ ಈ ರೀತಿಯಾಗಿ ಬರಿತಾ ಹೋಗಿ ಇಲ್ಲಿ ನೋಡಿ ಆ ಈ ಪದ್ಯದಲ್ಲಿ ಬರುವ ಒತ್ತಕ್ಷರ ಪದಗಳನ್ನು ಪಟ್ಟಿ ಮಾಡಿ ಅಂತೆ ಈ ಪದ್ಯ ನೋಡಿ ಒತ್ತಕ್ಷರ ಬರ್ತಾವೆ ಅಪ ಏನು ಆ ಎಲ್ಲ ಒತ್ತಕ್ಷರ ಬರಿತಾ ಹೋಗ್ಬೇಕು ಇಲ್ಲಿ ತೋರಿಸ ನಿಮಗೆ ಈ ಒಂದು ಪದ್ಯ ಸಾಲಿನಲ್ಲಿ ಇಲ್ಲಿ ಒಂದೇ ಯಾವುದು ಒಂದು ಒತ್ತಕ್ಷರ ಇಲ್ಲ ಇಲ್ಲಿ ನೋಡಿ ಒತ್ತಕ್ಷರ ಇದೆ ಮಾ ಮಾವತ್ತಿದೆ ಆನಂತರ ಟೂ ಇದೆ ಪುಟ್ಟು ಅಂತ ಟೂ ಟಾಕ್ ಟೂ ಕೆ ಟಾವತ್ತಿದೆ ಇಲ್ಲ ಒತ್ತಕ್ಷರ ಅಂತ ಕರಿತೀವಿ ಓಕೆನಾ ಈ ರೀತಿಯಾಗಿ ಕೆಳಗಡೆ ಇರ್ತಕ್ಕಂಥ ಅಕ್ಷರಗಳು ಒತ್ತಕ್ಷರ ಆಗಿರ್ತವೆ ಈಗ ನೋಡ್ತಾ ಹೋಗೋಣ ಇಲ್ಲಿ ಅಮ್ಮನು ಅಂತಿದೆ ಅಲ್ಲಿ ಬರಿತವಣ ಅಮ್ಮನು ಓಕೆ ಮತ್ತೆ ಪುಟ್ಟು ಅಯ್ಯೋ ಮೆಲ್ಲನೆ ನಮ್ಮ ಚಂದ್ರ ಕೊಕ್ಕೆ ಕಲ್ಲಿಗೆ ನೋಡಲ್ಲಿ ಬಿದ್ದ ಹಗ್ಗ ಸಿಕ್ಕಿ ಇವೆಲ್ಲ ಒತ್ತಕ್ಷರ ಫಲಗಳು ಇದಾಗಿರ್ತವೆ ಓಕೆ ಮುಂದೆ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಆ ಮತ್ತು ಆ ಇದೆ ಪಟ್ಟಿ ಇದೆ ಇದಕ್ಕೆ ಇದಕ್ಕೆ ನಾವು ಜೋಡಿಸ್ಬೇಕಾಗತ್ತೆ ತಿಂಗಳು ಬೆಳಕಿನ ಇಲ್ಲಿ ನೋಡಿದಾಗ ಯಾವುದು ತಿಂಗಳ ಬೆಳಕಿನ ಈರುಳ್ಳಿನಲ್ಲೊಂದು ಇದು ಕರೆಕ್ಟ್ ಆಗಿರುತ್ತೆ ಇದಕ್ಕೆ ಒಂದು ಅಥವಾ ಈ ರೀತಿಯಾಗ ಜೋಡಿಸಿ ಓಕೆ ಚಂದ್ರನ ಮೇಲಕ್ಕೆ ಚಂದ್ರನ ಮೇಲಕ್ಕೆ ಎತ್ತಲಿಕೆ ಎತ್ತಲಿಕೆಂದು ಅಂತಕ್ಕಂಥದ್ದು ಓಕೆ ಪುಟ್ಟುವ ಚಂದ್ರನು ಇದು ಪುಟ್ಟವು ಚಂದ್ರನು ಸಿಕ್ಕೇ ಸಿಕ್ಕ ಈ ಪದ್ಯ ಓದ್ರೆ ನಿಮಗೆ ಗೊತ್ತಾಗುತ್ತೆ ಚ ತಂಗಿಗೆ ಆಗಸ ತಂಗಿಗಾಗಸ ತೋರುತ್ತಲೆಂದ ಇದು ಮೂರಾಗುತ್ತೆ ಆಕೆ ಆ ನಂತರ ನಮ್ಮೆಯ ದೇವರ ನಮ್ಮೆಯ ದೇವರ ಬದುಕಿಸಿ ಕೊಟ್ಟೆ ಬದುಕಿಸಿ ಕೊಟ್ಟೆ ಅಂತಕ್ಕಂಥ ಈ ರೀತಿಯಾಗಿ ಬೈತಾ ಹೋಗಿ ಓಕೆ ಇದು ಮೂರಾಗಿರುತ್ತೆ ಇದು ನಾಲ್ಕು ಆಗಿರುತ್ತೆ ಸಾರಿ ಓಕೆ ರೈಟ್ಸ್ ಇಲ್ಲಿ ಕೊನೆಗೆ ಆ ಇದೆ ದುಡುಕಿದರೆ ಫಲವಿಲ್ಲ ಇದು ಒಂದು ಗಾದೆ ಮಾತು ಇದೇ ಅರ್ಥದಲ್ಲಿ ಇನ್ನಷ್ಟು ಗಾದೆ ಮಾತುಗಳನ್ನು ಸಂಗ್ರಹಿಸಿ ಬರೆಯಿರಿ ಅಂತಿದೆ ಇದಕ್ಕೆ ನಾವು ನೋಡಿದಾಗ ತಾಳಿದವನು ಬಾಳಿಯಾನು ಅಂತಕ್ಕಂಥದ್ದು ನಿಧಾನವೇ ಪ್ರಧಾನ ಅಂತಕ್ಕಂಥದ್ದು ಕೋಪದಲ್ಲಿ ಕೊಯ್ದ ಮೂಗು ಕೋಪದಲ್ಲಿ ಕೊಯ್ದ ಮೂಗು ಮತ್ತು ಬಂದೀತೆ ಅಂತಕ್ಕಂಥದ್ದು ಓಕೆ ಇನ್ನೇ ಇದ್ದರೆ ನೀವು ನೋಡ್ತಾ ಹೋಗಿ ಓಕೆ ರೈಟ್ ಹಾಗಾದರೆ ಈ ಒಂದು ಪ್ರಶ್ನೋತ್ತರ ಅಂತಕ್ಕಂಥದ್ದು ಇಷ್ಟ ಆಯಿತಾ ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ನಿಮಗೆ ಎಂತಹ ಒಂದು ಪ್ರಶ್ನೋತ್ತರ ಬೇಕು ಯಾವ ಪಡ್ನೋತ್ತರ ಬೇಕಂತೇಳಿ ಕಾವ್ಸ್ಲಿ ಕಮೆಂಟ್ ಮಾಡಿ ಆ ಒಂದು ಪ್ರಶ್ನೋತ್ತರ ನಿಮಗೆ ಕಳಿಸಿನ ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋದಿಂದ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್